ಮಿತ್ರರೇ ನಮಸ್ಕಾರ. ಮಿತ್ರರೇ, ಪುನೀತ್ ರಾಜ್ಕುಮಾರ್ ಹೊತ್ತಲ್ಲದ ಹೊತ್ತಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಯಾರೂ ಕೂಡ ಪುನೀತ್ ರಾಜ್ಕುಮಾರ್ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಅಗಲ್ತಾರೆ ಅಂತ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಪುನೀತ್ ರಾಜ್ಕುಮಾರ್ ಇನ್ನೂ 16 ಸಿನಿಮಾಗಳನ್ನು ಮಾಡ್ತಾರೆ, 16 ಸದಭಿರುಚಿ ಸಿನಿಮಾ ಮಾಡಿ ನಮ್ಮನ್ನೆಲ್ಲ ರಂಜಿಸ್ತಾರೆ ಅಂತಲೇ ಅವರ ಅಭಿಮಾನಿಗಳು ಯೋಚಿಸಿದ್ರು. ಆದರೆ ಅನಿರೀಕ್ಷಿತವಾಗಿ ಪುನೀತ್ ರಾಜ್ಕುಮಾರ್ ಭಾರದ ಲೋಕಕ್ಕೆ ಹೋಗಿದ್ದಾರೆ. ಮಿತ್ರರೇ, ಪುನೀತ್ ರಾಜ್ಕುಮಾರ್ ಮಾಡಿದ ಎಲ್ಲ ಸಿನಿಮಾಗಳು ಕುಟುಂಬ ಕೂತು ನೋಡುವಂಥ ಸಿನಿಮಾ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನು ಪುನೀತ್ ರಾಜ್ಕುಮಾರ್ ಮಾಡ್ತಾ ಇದ್ರು. ಹೀಗಾಗಿ ಪುನೀತ್ ರಾಜ್ಕುಮಾರ್ಗೆ ಅಪಾರ ಅಭಿಮಾನಿ ಬಳಗ ಇತ್ತು. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಕನ್ನಡದ ಸ್ಟಾರ್ ನಟರುಗಳ ಪೈಕಿ ಯಾರಿಗೆ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಕೆಲವೇ ಕೆಲವು ಮಂದಿ ನಟರುಗಳಿಗೆ ಅಂಥ ಹಾರ್ಡ್ ಕೋರ್ ಫ್ಯಾನ್ ಫಾಲೋವರ್ಸ್ ಇದ್ರು. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಕೂಡ ಒಬ್ಬರು. ಅವರಿಗೂ ಲಕ್ಷಾಂತರ ಮಂದಿ ಫ್ಯಾನ್ಸ್ ಇದ್ದಾರೆ ಅಂತ ಎಲ್ಲರೂ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ರು. ಅವಾಗವಾಗ ಅದು ಪ್ರೂವ್ ಆಗ್ತಾ ಇತ್ತು. ಆದರೆ ಮಿತ್ರರೇ, ಪುನೀತ್ ರಾಜ್ಕುಮಾರ್ ಕೊನೆಯುಸಿರು ಎಳೆದ್ರಲ್ಲ, ಅಲ್ಲಿಂದ ಈಚೆಗೆ ಪುನೀತ್ ರಾಜ್ಕುಮಾರ್ ಏನು ಸಂಪಾದಿಸಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಾಗೋಯ್ತು. ಇಡೀ ದೇಶದಲ್ಲಿ ಇದರ ಬಗ್ಗೆ ಚರ್ಚೆ ಶುರುವಾಯಿತು. ಯಾಕೆಂತಂದರೆ ಪುನೀತ್ ರಾಜ್ಕುಮಾರ್ ಕೊನೆಯುಸಿರು ಎಳೆದ ಬಳಿಕ ಅವರ ಅಂತಿಮ ದರ್ಶನಕ್ಕೆ 20 ಲಕ್ಷಕ್ಕೂ ಅಧಿಕ ಮಂದಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ರು, ಹೊರ ರಾಜ್ಯಗಳಿಂದಲೂ ಬಂದಿದ್ರು. ಅನೇಕ ಮೇರು ನಟರು ಪುನೀತ್ ರಾಜ್ಕುಮಾರ್ ಅಂತಿಮ ದರ್ಶನವನ್ನು ಪಡೆದರು. ಅವಾಗಲೇ ನೋಡಿ ಪುನೀತ್ ರಾಜ್ಕುಮಾರ್ ಎಷ್ಟೊಂದು ಅಭಿಮಾನಿ ಬಳಗವನ್ನು ಸಂಪಾದಿಸಿದ್ರು ಅನ್ನೋದು ಗೊತ್ತಾಗಿದ್ದು. ಮಿತ್ರರೇ, ಅಣ್ಣವರು ಅಭಿಮಾನಿ ದೇವರುಗಳು ಅಂತಿದ್ರು. ಅವರ ಫ್ಯಾಮಿಲಿಯವರು ಕೂಡ ಅದನ್ನೇ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಅಭಿಮಾನಿಗಳನ್ನು ದೇವರ ರೀತಿ ಕಾಣ್ತಾ ಇದ್ದಾರೆ. ಇದು ಅಪ್ಪು ಅಗಲಿಕೆಯ ವೇಳೆಯೂ ಪ್ರೂವ್ ಆಗಿ ಹೋಗಿದೆ. ಮಿತ್ರರೇ, ಮತ್ತೆ ಕೆಲವರು ಅಪ್ಪು ಇಷ್ಟೊಂದು ಅಭಿಮಾನಿ ಬಳಗವನ್ನು ಸಂಪಾದಿಸಿದ್ರು, ಅನೇಕ ಹಿಟ್ ಚಿತ್ರಗಳನ್ನು ನೀಡಿದ್ರು, ಇಷ್ಟೆಲ್ಲ ಮಾಡಿದ ಅಪ್ಪು ಎಷ್ಟು ಆಸ್ತಿ ಗಳಿಸಿರಬಹುದು, ಎಷ್ಟೆಲ್ಲ ಬಿಟ್ಟು ಹೋಗಿರಬಹುದು ಅಂತ ಯೋಚಿಸ್ತಿದ್ದಾರೆ. ಅದರ ಬಗ್ಗೆ ನಾನಾ ರೀತಿಯ ಊಹಾಪೋಹದ ಸುದ್ದಿಯೂ ಹರಿದಾಡ್ತಾ ಇದೆ. ಮಿತ್ರರೇ, ನನಗೆ ಗೊತ್ತಿರುವ ರಾಜ್ಕುಮಾರ್ ಫ್ಯಾಮಿಲಿಗೆ ಅತ್ಯಂತ ಹತ್ತಿರವಾದ ಕೆಲ ಮಂದಿ ಹತ್ರ ನಾನು ಈ ವಿಚಾರವನ್ನು ಕೇಳಿ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿದೆ. ಅದನ್ನು ನಿಮಗೆ ಹೇಳೋಣ. ಅಪ್ಪು ಎಷ್ಟು ಸಂಪಾದಿಸ್ತಿದ್ರು, ಯಾವ ರೀತಿಯಾಗಿ ಸಂಪಾದಿಸ್ತಿದ್ರು, ಅವರ ಆದಾಯದ ಮೂಲ ಏನು, ಇದೆಲ್ಲದರ ಬಗ್ಗೆ ನಾನೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀನಿ. ಅದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮಿತ್ರರೇ, ಕನ್ನಡದಲ್ಲಿ 100 ಕೋಟಿ ಆಸ್ತಿ ಮಾಡಿದ ನಟರುಗಳು ಕೆಲವೇ ಕೆಲವು ಮಂದಿ. ಹಾಗೆ ಸಿನಿಮಾ ಮೂಲಕವೇ 100 ಕೋಟಿ ಸಂಪಾದಿಸಿದ ನಟರಲ್ಲಿ ದರ್ಶನ್, ಸುದೀಪ್, ಯಶ್, ಉಪೇಂದ್ರ, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಹೀಗೆ ಕೆಲವೊಂದಿಷ್ಟು ಪ್ರಮುಖ ನಟರ ಹೆಸರು ಮುನ್ನೆಲೆಯಲ್ಲಿ ಕೇಳಬರುತ್ತೆ. ಮಿತ್ರರೇ, ಹಾಗಾದರೆ ಪುನೀತ್ ರಾಜ್ಕುಮಾರ್ ಎಷ್ಟು ಆಸ್ತಿಯನ್ನು ಹೊಂದಿರಬಹುದು ಅನ್ನೋ ಕುತೂಹಲ ಅನೇಕರಲ್ಲಿರುತ್ತೆ. ಇದು ಮನುಷ್ಯ ಸಹಜ ಕುತೂಹಲವೇ. ಅಂಥ ದೊಡ್ಡ ಮನುಷ್ಯ ಇವತ್ತೆಲ್ಲ ಬಿಟ್ಟು ಹೋಗಿದ್ದನಲ್ಲ, ಆತನ ಬಳಿ ಎಷ್ಟು ಆಸ್ತಿ ಇತ್ತು ಅನ್ನೋ ಕುತೂಹಲ ಇರೋದು ಸಹಜ. ಅಪ್ಪು ಬಳಿ ಇರುವ ಒಟ್ಟು ಆಸ್ತಿಯ ಮೌಲ್ಯ 200 ಕೋಟಿ ಅಂತ ಹೇಳಲಾಗುತ್ತೆ. ಹಾಗಾದರೆ ಮಿತ್ರರೇ, ಅಪ್ಪು 200 ಕೋಟಿ ಹಣವನ್ನು ಹೇಗೆ ಸಂಪಾದಿಸಿದ್ರು? ಕೇವಲ ಸಿನಿಮಾ ಮೂಲಕವೇ ಸಂಪಾದಿಸಿದ್ರ? ಒಂದು ಸಿನಿಮಾಗೆ ಅಪ್ಪು ಎಷ್ಟು ಸಂಭಾವನೆ ತೆಗೆದುಕೊಳ್ತಿದ್ರು? ಹೀಗೆ ನಾನಾ ಪ್ರಶ್ನೆಗಳು ಮೂಡೋದು ಸಹಜ. ಮಿತ್ರರೇ, ಅಪ್ಪುವಿಗೆ ಹಣ ಗಳಿಕೆಯ ಮೂಲ ಹಲವಾರಿತ್ತು. ಆದರೆ ಅಪ್ಪುವಿಗೆ ಮೇಜರಾಗಿ ಹಣ ಬರ್ತಿದ್ದು ತನ್ನ ಸಿನಿಮಾಗಳಿಂದ. ಸದ್ಯ ಮಿತ್ರರೇ, ಕನ್ನಡದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕೆಲವೇ ಕೆಲವು ನಟರ ಪೈಕಿ ಅಪ್ಪು ಕೂಡ ಒಬ್ಬರು. ಪುನೀತ್ ರಾಜ್ಕುಮಾರ್ ಒಂದು ಸಿನಿಮಾಗೆ 8-10 ಕೋಟಿ ಸಂಭಾವನೆ ಪಡೀತಾ ಇದ್ರು. ಸದ್ಯ ಸುದೀಪ್, ದರ್ಶನ್, ಯಶ್ ಸಹ ಇಷ್ಟೇ ಸಂಭಾವನೆ ಪಡೀತಾರೆ. ಅವರ ಸಾಲಿನಲ್ಲೇ ಅಪ್ಪು ಕೂಡ ಸಂಭಾವನೆ ಪಡೀತಾ ಇದ್ರು. ಪುನೀತ್ ರಾಜ್ಕುಮಾರ್ ಕಾಲ್ ಶೀಟ್ ಸಿಕ್ತು ಅಂತಂದ್ರೆ ಆ ನಿರ್ಮಾಪಕರ ಜೇಬ್ ತುಂಬ್ತು ಅಂತಾನೆ ಲೆಕ್ಕ. ಮಿತ್ರರೇ, ಇದುವರೆಗೆ ಪುನೀತ್ ರಾಜ್ಕುಮಾರ್ ನಾಯಕನಾಗಿ ನಟಿಸಿರುವ 29 ಚಿತ್ರ ತೆರೆ ಕಂಡಿದೆ. ಈ 29 ಚಿತ್ರವೂ ಕೂಡ ಸೂಪರ್ ಹಿಟ್ ಆಗಿದೆ. ಯಾವ ಚಿತ್ರವೂ ಕೂಡ ಲಾಸ್ ಆಗಿದೆ ಅಂತ ಒಬ್ಬನೇ ಒಬ್ಬ ನಿರ್ಮಾಪಕನು ಕೂಡ ಹೇಳೋದಿಲ್ಲ. ಅಷ್ಟರ ಮಟ್ಟಿಗೆ ಹಿಟ್ ಚಿತ್ರವನ್ನು ಕೊಟ್ಟವರು ಅಪ್ಪು. ಒಂಥರ ನಿರ್ಮಾಪಕರ ಪಾಲಿನ ಕುಬೇರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಅಪ್ಪುವಿಗೆ ಅತಿ ಹೆಚ್ಚು ಸಂಭಾವನೆಯನ್ನು ನಿರ್ಮಾಪಕರು ನೀಡ್ತಾ ಇದ್ರು. ಸದ್ಯ ಅಪ್ಪು 8-10 ಕೋಟಿಯಷ್ಟು ಸಂಭಾವನೆಯನ್ನು ಪಡಿತಾ ಇದ್ರು. ಇದು ಪುನೀತ್ ರಾಜ್ಕುಮಾರ್ ಆರ್ಥಿಕತೆಯ ಪ್ರಮುಖ ಮೂಲವಾಗಿತ್ತು. ಮಿತ್ರರೇ, ಇನ್ನೊಂದನ್ನು ನೀವು ಗಮನಿಸಿರಬಹುದು. ಕನ್ನಡದ ನಟರುಗಳಲ್ಲಿ ಅತಿ ಹೆಚ್ಚು ಆ್ಯಡ್ಗಳಲ್ಲಿ ಕಾಣಿಸಿಕೊಳ್ಳುವ ನಟ ಅಂತಂದರೆ ಅದು ಪುನೀತ್ ರಾಜ್ಕುಮಾರ್. ನಂದಿನಿ ಹಾಲ್ನಿಂದ ಹಿಡಿದು ಗೋಲ್ಡ್ ಲೋನ್ವರೆಗೂ ಅಪ್ಪು ಜಾಹೀರಾತಿನಲ್ಲಿ ಕಾಣಿಸಿಕೊಳ್ತಾ ಇದ್ರು. ಈಗ ನಿಮ್ಮ ತಲೆಯಲ್ಲೊಂದು ಬಂದಿರುತ್ತೆ, ಹಾಗಿರುವಾಗ 200 ಕೋಟಿ ಸಂಪಾದಿಸಿರೋದೇನು ದೊಡ್ಡ ವಿಚಾರ ಅಲ್ಲ, ಪ್ರತಿ ಜಾಹೀರಾತ್ನಲ್ಲೂ ಅಪ್ಪು ಕೋಟಿ ಕೋಟಿ ಹಣ ಪಡಿತಾ ಇದ್ರು. ನಾವೆಲ್ಲ ಬಾಲಿವುಡ್ನಲ್ಲೆಲ್ಲ ಕೇಳಿದೀವಲ್ಲ, ಒಂದು ಜಾಹೀರಾತಿಗೆ 10 ಕೋಟಿ, ಒಂದು ಡ್ಯಾನ್ಸಿಗೆ 10 ಕೋಟಿ. ಹೀಗಿರುವಾಗ ಪುನೀತ್ ರಾಜ್ಕುಮಾರ್ನಂಥ ಇಷ್ಟೊಂದು ಅಭಿಮಾನಿ ಬಳಗವನ್ನು ಹೊಂದಿದ ನಟ ಒಂದು ಜಾಹೀರಾತಿಗೆ ಏನಿಲ್ಲ 5-6 ಕೋಟಿ ತೆಗೆದುಕೊಂಡಿರ್ತಾರೆ. ಹೀಗಾಗಿ 200 ಕೋಟಿ ಆಸ್ತಿ ಕಮ್ಮಿನೇ ಕಣ್ರಿ ಅಂತ ನೀವು ಯೋಚಿಸಿರಬಹುದು.
ಮಿತ್ರರೆ ಅಪ್ಪು ಅದು ತೀರಾ ಜವಾಬ್ದಾರಿಯುತ ನಡವಳಿಕೆ. ಪುನೀತ್ ರಾಜ್ಕುಮಾರ್ದು ಒಂದು ಪಾಲಿಸಿ ಇತ್ತು. ಪುನೀತ್ ರಾಜ್ಕುಮಾರ್ ಅನೇಕ ಸರ್ಕಾರಿ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ತಾ ಇದ್ರು. ಸರ್ಕಾರ ಯಾವುದಕ್ಕೆ ಅಂಬಾಸಿಡರ್ ಆಗಿ ನೀವು ಬರಬೇಕು ಅಂತಂದ್ರು ಪುನೀತ್ ರಾಜ್ಕುಮಾರ್ ಅಲ್ಲಿ ಹಾಜರಿರ್ತಾ ಇದ್ರು. ಪುನೀತ್ ರಾಜ್ಕುಮಾರ್ ಸದ್ಯ KMF ಪ್ರಾಡಕ್ಟ್ ನ ಅಂಬಾಸಿಡರ್ ಆಗಿದ್ರು. ಆದ್ರೆ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಗುಣ ಏನ್ ಗೊತ್ತಾ ಮಿತ್ರರೇ, KMF ಸೇರಿದಂತೆ ಸರ್ಕಾರದ ಯಾವುದೇ ಜಾಹೀರಾತಿಗೂ ಒಂದೇ ಒಂದು ರೂಪಾಯಿಯನ್ನ ಕೂಡ ಪುನೀತ್ ರಾಜ್ಕುಮಾರ್ ಪಡೆದುಕೊಳ್ತಿರ್ಲಿಲ್ಲ. ಸರ್ಕಾರ ಯಾವಾಗ ಕರೆದ್ರು ಅಲ್ಲಿ ಹಾಜರಾಗ್ತಿದ್ರು, ಅದರಲ್ಲಿ ಭಾಗಿಯಾಗ್ತಿದ್ರು, ಸರ್ಕಾರದ ಎಲ್ಲ ಯೋಜನೆಗಳನ್ನ ಪ್ರಮೋಟ್ ಮಾಡ್ತಾ ಇದ್ರು. ಆದ್ರೆ ಸರ್ಕಾರದಿಂದ ಹಣ ಪಡಿತಾ ಇರಲಿಲ್ಲ. ಇದು ನಾನು ಜನರಿಗೋಸ್ಕರ ಮಾಡ್ತಿರುವ ಕೆಲಸ, ಹೀಗಾಗಿ ಇದು ದೇವರ ಕೆಲಸ ಅಂತ ಪುನೀತ್ ರಾಜ್ಕುಮಾರ್ ನಂಬಿದ್ರು. ಮಿತ್ರರೇ, ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಪಡೆದು ಅವರು ಜಾಹೀರಾತು ನೀಡಬಹುದಿತ್ತು, ಅಥವಾ ಆ ಯೋಜನೆಗೆ ಅಂಬಾಸಿಡರ್ ಆಗಿ ಅದನ್ನ ಪ್ರಮೋಟ್ ಮಾಡಬಹುದಿತ್ತು. ಆದ್ರೆ ಸರ್ಕಾರದ ಯೋಜನೆಗೆ ಪುನೀತ್ ರಾಜ್ಕುಮಾರ್ ನಯಾ ಪೈಸೆಯನ್ನು ಪಡೀತಾ ಇರಲಿಲ್ಲ. ಇದು ನನ್ನ ಸಾಮಾಜಿಕ ಜವಾಬ್ದಾರಿ ಅಂತ ಪುನೀತ್ ರಾಜ್ಕುಮಾರ್ ನಂಬಿದ್ರು. ಇನ್ನು ಖಾಸಗಿ ಕಂಪನಿಗಳ ಆ್ಯಡ್ ಅನ್ನ ಕೂಡ ಪುನೀತ್ ರಾಜ್ಕುಮಾರ್ ಬಹಳ ಜವಾಬ್ದಾರಿಯುತವಾಗಿ ಒಪ್ಪಿಕೊಳ್ತಾ ಇದ್ರು. ಕಾರಣ ಏನಂದ್ರೆ, ಅಣ್ಣವರ ಹಾದಿಯಲ್ಲೇ ನಡೀತಿದ್ದ ನಟ ಪುನೀತ್ ರಾಜ್ಕುಮಾರ್, ಜನರನ್ನ ತಪ್ಪು ದಾರಿಗೆ ಎಳಿಬಾರದು ಅನ್ನುವ ದೃಷ್ಟಿಯಲ್ಲಿ ಪುನೀತ್ ರಾಜ್ಕುಮಾರ್ ಜಾಹೀರಾತಿನ ಆಯ್ಕೆಯಲ್ಲೂ ಅತ್ಯಂತ ಪ್ರಬುದ್ಧತೆಯನ್ನ ಮೆರೀತಾ ಇದ್ರು. ಬಹಳ ಕಾಳಜಿ ವಹಿಸ್ತಾ ಇದ್ರು. ಜನರಿಗೆ ತೊಂದರೆ ಆಗುವ ಯಾವುದೇ ಜಾಹೀರಾತಿನಲ್ಲೂ ಪುನೀತ್ ರಾಜ್ಕುಮಾರ್ ನಟನೆ ಮಾಡ್ತಿರ್ಲಿಲ್ಲ. ಒಂದು ಖಾಸಗಿ ಜಾಹೀರಾತು ಇಲ್ಲವ ಒಂದು ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡಬೇಕಾದ್ರೆ ಪುನೀತ್ ರಾಜ್ಕುಮಾರ್ 1 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು. ಹೀಗಾಗಿ ಜನರಿಗೆ ಉಪಯೋಗವಾಗುವ ಯಾವುದೇ ಪ್ರಾಡಕ್ಟ್ ಅನ್ನ ತೀರಾ ಅಗ್ಗವಾಗಿ ಪ್ರಮೋಟ್ ಮಾಡ್ತಾ ಇದ್ರು ಪುನೀತ್ ರಾಜ್ಕುಮಾರ್. ಹೀಗೆ ಇಷ್ಟೆಲ್ಲ ನ್ಯಾಯಯುತವಾಗಿ ಸಂಪಾದಿಸಿದ್ರು ಪುನೀತ್ ರಾಜ್ಕುಮಾರ್ 200 ಕೋಟಿ ರೂಪಾಯಿ ಆಸ್ತಿಯನ್ನ ತನ್ನ ಒಡೆತನದಲ್ಲಿ ಹೊಂದಿದ್ರು. ಮಿತ್ರರೇ, ಪುನೀತ್ ರಾಜ್ಕುಮಾರ್ ಬಗ್ಗೆ ಇನ್ನೊಂದು ಅಂಶವನ್ನ ನೀವು ತಿಳಿದುಕೊಳ್ಳಲೇಬೇಕು. ಪುನೀತ್ ರಾಜ್ಕುಮಾರ್ಗೆ ಕಾರ್ ಕ್ರೇಜ್ ತುಂಬಾ ಇತ್ತು. ಪುನೀತ್ ರಾಜ್ಕುಮಾರ್ ಬಳಿ ಯಾವೆಲ್ಲ ಕಾರ್ಗಳಿತ್ತು ಅನ್ನೋದ್ರ ಬಗ್ಗೆಯೂ ನಿಮ್ಗೊಂದು ಚಿಕ್ಕದಾಗಿ ಒಂದಿಷ್ಟು ಡೀಟೇಲ್ಸ್ ಕೊಡ್ತೀನಿ. ಅದರ ಮೌಲ್ಯ ಎಷ್ಟು ಅನ್ನೋದನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ಮಿತ್ರರೇ, ಪುನೀತ್ ರಾಜ್ಕುಮಾರ್ ಬಳಿ ಇದ್ದ ಅತ್ಯಂತ ದುಬಾರಿ ಕಾರು ಅಂತಂದ್ರೆ ಅದು ಲ್ಯಾಂಬೋರ್ಗಿನಿ ಉರಸ್. ಇದರ ಬೆಲೆ 3 ಕೋಟಿ 75 ಲಕ್ಷ. ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಇಬ್ಬರ ಬಳಿ ಮಾತ್ರ ಈ ಕಾರ್ ಇತ್ತು. ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಅದನ್ನ ಬಿಟ್ರೆ ಪುನೀತ್ ರಾಜ್ಕುಮಾರ್ ಬಳಿ ಮಾತ್ರ ಈ ಲ್ಯಾಂಬೋರ್ಗಿನಿ ಉರಸ್ ಕಾರು ಇದ್ದಿದ್ದು. ಹಾಗೆ ಪುನೀತ್ ರಾಜ್ಕುಮಾರ್ ಬಳಿ BMW 730 LD ಕಾರು ಕೂಡ ಇತ್ತು. ಇದರ ಬೆಲೆ 1 ಕೋಟಿ 35 ಲಕ್ಷ ರೂಪಾಯಿ. ಇದನ್ನ ಇತ್ತೀಚೆಗಷ್ಟೇ ಪುನೀತ್ ರಾಜ್ಕುಮಾರ್ ಖರೀದಿ ಮಾಡಿದ್ರು. ಹಾಗೆ ಜಾಗ್ವಾರ್ XF ಅನ್ನೋ ಒಂದು ಕಾರ್ ಇತ್ತು. ಇದರ ಬೆಲೆ 70 ಲಕ್ಷ ರೂಪಾಯಿ. ಇನ್ನೊಂದು ದುಬಾರಿ ಬೆಲೆಯ ಕಾರು ಅಂತಂದ್ರೆ ಅದು ರೇಂಜ್ ರೋವರ್ ಓಗ್. ಇದರ ಬೆಲೆ 2 ಕೋಟಿ 75 ಲಕ್ಷ ರೂಪಾಯಿ. ಇನ್ನು ಚಿಕ್ಕದಾದ ಮಿನಿ ಕೂಪರ್ ಅನ್ನು ಕೂಡ ಪುನೀತ್ ರಾಜ್ಕುಮಾರ್ ಹೊಂದಿದ್ರು. ಇದರ ಬೆಲೆ 38 ಲಕ್ಷ ರೂಪಾಯಿ. ಇನ್ನು 70 ಲಕ್ಷದ RD Q7 ಕೂಡ ಪುನೀತ್ ರಾಜ್ಕುಮಾರ್ ಬಳಿ ಇತ್ತು. ಇನ್ನು ಸರಿಸುಮಾರು 40 ಲಕ್ಷ ಬೆಲೆ ಬಾಡುವ ಫೋರ್ಡ್ ಎಂಡೆವರ್ ಹಾಗೂ ಟೊಯೋಟಾ ಫಾರ್ಚುನರ್ ಕೂಡ ಪುನೀತ್ ರಾಜ್ಕುಮಾರ್ ಬಳಿ ಇತ್ತು. ಇನ್ನು 1 ಕೋಟಿ 20 ಲಕ್ಷ ಮೌಲ್ಯದ BMW X6 ಸಹ ಪುನೀತ್ ರಾಜ್ಕುಮಾರ್ ಬಳಿ ಇತ್ತು. ಇನ್ನು ಆಡಿ ಹಾಗೂ ಬೆನ್ಸ್ ಕಾರ್ಗಳು ಕೂಡ ಪುನೀತ್ ರಾಜ್ಕುಮಾರ್ ಬಳಿ ಇತ್ತು. ಒಟ್ಟು ಪುನೀತ್ ರಾಜ್ಕುಮಾರ್ ಬಳಿ 12 ಕೋಟಿಗೂ ಅಧಿಕ ಮೊತ್ತದ ಕಾರು ಹಾಗೂ ಬೈಕುಗಳಿದ್ವು. ಹೀಗೆ ಕನ್ನಡಿಗರ ಅಭಿಮಾನವನ್ನ ಸಂಪಾದಿಸುವುದರ ಜೊತೆಗೆ ಪುನೀತ್ ರಾಜ್ಕುಮಾರ್ ಕೋಟ್ಯಂತರ ರೂಪಾಯಿ ಆಸ್ತಿಯನ್ನು ಸಂಪಾದಿಸಿದ್ರು. ಪುನೀತ್ ರಾಜ್ಕುಮಾರ್ ಎಲ್ಲೂ ಕೂಡ ಹಣಕ್ಕಾಗಿ ದುರಾಸೆಯನ್ನ ಬೀಳ್ತಾ ಇರಲಿಲ್ಲ. ಯಾವುದೇ ಕಾರ್ಯಕ್ರಮ ಅಂತ ಪುನೀತ್ ರಾಜ್ಕುಮಾರ್ ಅನ್ನ ಇನ್ವೈಟ್ ಮಾಡಿದ್ರು ಅಲ್ಲಿ ದೊಡ್ಡದಾದ ಸಂಭಾವನೆಯನ್ನ ಪುನೀತ್ ರಾಜ್ಕುಮಾರ್ ಕೇಳ್ತಾ ಇರಲಿಲ್ಲ. ಅದು ಜನರಿಗೆ ಒಳ್ಳೇದಾಗುತ್ತಾ ಅಂತ ಮಾತ್ರ ನೋಡ್ತಾ ಇದ್ರು. ಮಿತ್ರರೇ, ಎಷ್ಟೇ ಕೋಟಿ ಆಸ್ತಿ ಸಂಪಾದಿಸಿ ಎಷ್ಟೇ ಜನ ಅಭಿಮಾನಿಗಳನ್ನ ಸಂಪಾದಿಸಿದ್ರು ನಾವೆಲ್ಲರೂ ವಿಧಿಗೆ ಅಡಿಯಾಳು. ವಿಧಿಯನ್ನ ಮೀರೋದು ಯಾರಿಂದಲೂ ಸಾಧ್ಯವಿಲ್ಲ. ಹೀಗಾಗಿ ಪುನೀತ್ ರಾಜ್ಕುಮಾರ್ ಸರ್ವಸ್ವವನ್ನೂ ಬಿಟ್ಟು ಚಿರನಿದ್ರೆಗೆ ಜಾರಿದ್ದಾರೆ. ಆದರೆ ಮಿತ್ರರೇ, ಇವತ್ತು ದುಡ್ಡು ಸಂಪಾದನೆಗೆ ಅನೇಕ ಅಡ್ಡಮಾರ್ಗವನ್ನು ಹಿಡಿಯುವ ಈ ಸಂದರ್ಭದಲ್ಲಿ ನ್ಯಾಯಯುತವಾಗಿ ದುಡಿದೂ ಕೂಡ 100 ಕೋಟಿಯನ್ನು ಸಂಪಾದಿಸಬಹುದು, ಅಭಿಮಾನಿಗಳ ಜೊತೆಗೆ ಹಣವನ್ನು ಕೂಡ ನ್ಯಾಯಮಾರ್ಗದಲ್ಲಿ ಸಂಪಾದಿಸಬಹುದು ಅನ್ನೋದನ್ನು ಇಡೀ ಜಗತ್ತಿಗೆ ಪುನೀತ್ ರಾಜ್ಕುಮಾರ್ ತೋರಿಸಿಕೊಟ್ಟಿದ್ದಾರೆ. ಮಿತ್ರರೇ, ಇದಿಷ್ಟು ಪುನೀತ್ ರಾಜ್ಕುಮಾರ್ ಸಂಪಾದಿಸಿದ ಆಸ್ತಿಯ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.